ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಂಬು ದ್ವೇಷಕ್ಕೆ ಬಲಿಯಾದ ನಾಲ್ವರ ಯುವಕರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಓರ್ವ ಬಿಜೆಪಿ ಕಾರ್ಯಕರ್ತ ಹಾಗೂ ಮೂವರು ಮುಸ್ಲಿಂ ಸಮುದಾಯದ ಯುವಕರ ಕುಟುಂಬಕ್ಕೆ ಪರಿಹಾರ ಘೋಷಣೆಯಾಗಿದೆ ಮಂಗಳೂರಿನಲ್ಲಿ ಜನವರಿ ಮೂರು ಎರಡು ಸಾವಿರದ ಹದಿನೆಂಟರಂದು ಕೊಲೆಯಾದ ಕಾಟಿಪಳ್ಳದ ದೀಪಕ್ ರಾವ್ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಮೃತಪಟ್ಟಿದ್ದ ಬೆಳ್ಳಾರೆಯ ಮಸೂದ್ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಎರಡರಂದು ಕೊಲೆಯಾದ ಮಂಗಳಪೇಟೆಯ ಮೊಹಮ್ಮದ್ ಫಾಜಿಲ್ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಹತ್ಯೆಗೀಡಾದ ಕಾಟಿಪಳ್ಳದ ಅಬ್ದುಲ್ ಜಲೀಲ್ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಯ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ ರಾಜ್ಯ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಕೊಲೆಯಾದವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಧನ ಮಂಜೂರು ಮಾಡುವಂತೆ ಒಳಾಡಳಿತ ಇಲಾಖೆಯನ್ನು ಕೋರಿದರು ಈ ಹಿನ್ನೆಲೆ ನಾಲ್ವರು ಕೊಲೆಗೆ ಕೋಮು ದ್ವೇಷವೇ ಕಾರಣ ಎಂಬ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ರಾಜ್ಯ ಸರ್ಕಾರ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಜೂನ್ ಹತ್ತೊಂಬತ್ತರಂದು ಪರಿಹಾರಧನದ ಚೆಕ್ ಅನ್ನು ಪಡೆದುಕೊಳ್ಳುವಂತೆ ಸೂಚಿಸಿದೆ ಒಳ್ಳೆ ನಿರ್ಧಾರ ಸರ್ಕಾರದಿಂದ ಯಾಕೆಂದ್ರೆ ಮನೆಗೆ ಆಧಾರವಾಗಿದ್ದಂತ ಆ ಯುವಕರು ಆ ಹುಡುಗ ಯಾರದೋ ಮಸಲತ್ತಿಗೆ ಬಲಿಯಾಗಿ ಯಾರದೋ ಉದ್ದೇಶಕ್ಕೆ ಇವರುಗಳ ಜೀವನ ತೆತ್ತರು ಇಲ್ಲಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಎಲ್ಲರ ಮೈಯಲ್ಲೂ ರಕ್ತಾನೇ ಹರಿಯೋದು ಅದರಲ್ಲೂ ಎಸ್ಪೆಷಲಿ ಕರಾವಳಿಯಲ್ಲಿ ಕೋಮು ದ್ವೇಷ ಕಾಡ್ಗಿಚ್ಚಾಗಿ ವ್ಯಾಪಿಸಿತ್ತು ಕಳೆದ ಕೆಲ ತಿಂಗಳುಗಳ ಹಿಂದೆ ಏನು ಇನ್ಸಿಡೆಂಟ್ಗಳೆಲ್ಲ ಆಗ್ತಿತ್ತು ಸಾಲು ಸಾಲು ಹೆಣಗಳು ಇದು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟಿದ್ದನ್ನ ಖುಷಿಯಿಂದ ಹೇಳಬೇಕಾ ಅಥವಾ ಯಾವತ್ತಿಗೂ ಈ ಪರಿಹಾರ ಕೊಡೋದು ಇಲ್ಲಿಗೆ ನಿಲ್ಲಬೇಕು ಅಂದರೆ ಮುಂದೆ ಯಾವುದೇ ಹತ್ತಿ ಆಗಬಾರ್ದು ಕೋಮು ದ್ವೇಷಕ್ಕೆ ಕೋಮು ದಳ್ಳೂರಿಗೆ ಯಾರೂ ಕೂಡ ಪರಸ್ಪರ ಹೊತ್ತು ಉರ್ಕೊಳ್ಬಾರ್ದು ಯಾರೂ ಕೂಡ ಇಂಥ ಕೆಲಸಕ್ಕೆ ಕೈ ಹಾಕ್ಬಾರ್ದು ಇದೇ ಕಾರಣಕ್ಕೆ ನಾನು ಹೇಳಿದ್ದು ಪರಿಹಾರ ನಿಲ್ಲಬೇಕು ಅಂತ ಈ ಕೊಟ್ಟಿರೋದು ಗುಡ್ ಮೂವ್ ಯಾಕಂದರೆ ಅವರ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಯುವಕರು ಅವರೆಲ್ಲ ಮತ್ತೊಂದು ಕಡೆ ಈ ಕೋಮು ದ ದ್ವೇಷ ಹಿಂದೂ ಮುಸ್ಲಿಮ್ ಯಾರೋ ನಾಯಕರು ಮಾಡೋದು ಯಾರೋ ಕರೆ ಕೊಡೋದು ಇನ್ಯಾರೋ ಕೂಗಾಡೋದು ಬಲಿಯಾಗೋದು ಸಾಮಾನ್ಯ ಕುಟುಂಬದ ಮಕ್ಕಳು ಇವೆಲ್ಲವೂ ಇಲ್ಲಿಗೆ ಅಂತ್ಯ ಆಗಬೇಕು ಶಾಂತಿ ನೆಲೆಸಬೇಕು ಕರ್ನಾಟಕದಲ್ಲಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಬೇಕು ಹೀಗಾಗಿ ವೀಕ್ಷಕರು ನೀವು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಹಾಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಕಾನೂನು ಸುವ್ಯವಸ್ಥೆ ಕ ಹತೋಟಿಯಲ್ಲಿ ಇಟ್ಕೊಳಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಎಸ್ಪೆಷಲಿ ಈಗ ಕರಾವಳಿಯಲ್ಲಿ ಒಂದು ನೈತಿಕ ಪೊಲೀಸ್ ಗಿರಿ ತಡೆಗೆ ಕೂಡ ಒಂದು ವಿಂಗನ ಮಾಡಿದ್ದಾರೆ ಇಂತಹ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದೆ